ಇದನ್ನೊಂದು ಸಮಾರಂಭದ ರೀತಿಯಲ್ಲಿ ನಡೆಸುವ ವ್ಯವಸ್ಥೆ ಏನಿಲ್ಲ. ವಿಷಯಗಳನ್ನು ಮುಟ್ಟಿಸುವುದು, ನಾವು ನೀವು ಸೇರಿ ರ್ಯಾಲಿಯನ್ನು ಯಶಸ್ವಿಗೊಳಿಸುವುದು ಅಷ್ಟೇ ಉದ್ದೇಶ. ಅದನ್ನ ಮೀರಿದೆ ಇರುವುದಿಲ್ಲ. ಆದರೆ ನಾನೇ ಯಾಕೆ ಮೊದಲು ಇಟ್ಕೊಂಡೆ ಅಂತಂದ್ರೆ, ನಾನು ಮತ್ತೆ ವಿನಯ ಕುಲಕರ್ಣಿ ಮಾತನಾಡಿದ ನಂತರ ಬೇಗಕ್ಕೆ ಹೋಗುತ್ತೆ. ಹಾಗಾಗಿ ನಾವು ವಿನಯ ಕುಲಕರ್ಣಿ ಅವರು ಮಾತನಾಡಿ ಮುಂದುವರೆದ ಮೇಲೆ ವೇದಿಕೆ ಕಾರ್ಯಕ್ರಮ ಮುಂದುವರೆಯುವುದು. ಎಲ್ಲ ವಿಷಯಗಳನ್ನು ತಿಳಿಸ್ತಾರೆ. ಒಂದು ನಿಮ್ಮ ತಲೆ ಒಳಗಡೆ ಸ್ವಚ್ಛ ಇರಬೇಕಾದ ಏನಂದ್ರೆ, ನಿಮಗೆ ಯಾರಿಗೂ ಒಂದು ಇರುವ ಅದು ಲಿಂಗಾಯತ ಧರ್ಮ ಅಂತಕ್ಕಂಥ ಇರುವ ಧರ್ಮ ಒಂದೇ. ಆ ಧರ್ಮಕ್ಕೆ ಕೇಂದ್ರದ ಸರ್ಕಾರದಿಂದ ಸ್ವತಂತ್ರದ ಮಾನ್ಯತೆ ಬರಬೇಕಂತಕ್ಕಂತಹ ಒಂದು ಉದ್ದೇಶದಿಂದ ಇದನ್ನು ಹೋರಾಟ ಮಾಡ್ತಾ ಇದೆ. ಎರಡನೆಯದು, ಇದು ರಾಜಕೀಯ ಪ್ರೇರಿತವಾದಂತಹ ರ್ಯಾಲಿ ಅಲ್ಲ ಅನ್ನೋದು ನನ್ನ ತಲೆಗಳು ಮೊದಲು ಇಟ್ಟು. ಎರಡನೇ, ಮೂರನೆಯದು, ಯಾವ ಯಾವ ರಾಜಕಾರಣಿಗಳು ಲಿಂಗಾಯತ ಹೆಸರಿನಲ್ಲಿ ರಾಜಕೀಯ ಅಧಿಕಾರದ ಅನುಭವವನ್ನು ಅನುಭವಿಸಿದರೆ ಅವರೆಲ್ಲರೂ ಆತ್ಮ ವಂಚನೆ ಮಾಡಿಕೊಳ್ಳದೆ ಈ ರ್ಯಾಲಿ ಒಳಗಡೆ ಬರಬೇಕೆಂಬ ಮೂರನೇ. ಬಹಳ ಮುಖ್ಯವಾಗಿ ಮೂರನೇ ಇದೆಲ್ಲ ಗಮನಿಸಬೇಕಾಗಿ. ಇಲ್ಲಿ ವಿನಯ ಕುಲಕರ್ಣಿ ಆಗಲಿ, ಹೊರಟ್ಟಿಯವರಿಗಾಗಲಿ, ಎಂ ಪಿ ಪಾಟೀಲ್ರಿಗಾಗಲಿ, ಈ ರ್ಯಾಲಿಯಿಂದ ಅವರಿಗೇನು ಲಾಭ ಇಲ್ಲ, ರಾಜಕೀಯ ಲಾಭ ಇಲ್ಲ. ಈಗಾಗಲೇ ಗೆದ್ದು ಹೊರಟ್ಟಿಯವರು ಏಳು ಸಲ ಗೆದ್ದಾರೆ, ವಿನಯ ಕುಲಕರ್ಣಿ ಅವರು ಗೆದ್ದಿದ್ದಾರೆ, ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ಯಾವ ಉದ್ದೇಶ ಇದಿಲ್ಲ ಅವರಿಗೆ. ಅವರ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ನಮ್ಮ ಹೋರಾಟ ಮಾಡ್ತಾರೆ, ಇದನ್ನೇನಾದ್ರೂ ಧಾರ್ಮಿಕ ಮಾನ್ಯತೆಗೆ ಒಳಪಟ್ಟಾಗಿ ಧರ್ಮ, ಈ ಧರ್ಮಕ್ಕೆ ಸಿಗುವಂತ ಸರ್ಕಾರದ ಎಲ್ಲ ಸವಲತ್ತುಗಳು ಏನು, ಲಿಂಗಾಯತ ಜಾತಿಯಿಂದ ಮೇಲು ಅಂತ ಒಂದು ಎತ್ಕೊಂಡಿದೀವಲ್ಲ, ಈ ಬ್ರಾಹ್ಮಣ ಲಿಂಗ್ವಾಯಿಗಳ ಜನರಲ್ ಮೆರಿಟ್ ಒಳಗೆ ಸಿಕ್ ನಲ್ಗಕತ್ತೀರಿ ನೀವೆಲ್ಲ, ಅದ್ರ ಅಡಿಯ ಪ್ರಶ್ನೆ ನಿಮ್ಗೆ ಯಾರಿಗೂ ಇಲ್ಲ, ಎಂದೋ ಸಿಗಬೇಕಾಗಿತ್ತು ಈ ಧರ್ಮಕ್ಕೆ ಮಾನ್ಯತೆ. ಏನಾದರೂ ಈ ಧರ್ಮಕ್ಕೆ ಸರ್ಕಾರದಿಂದ ಮಾನ್ಯತೆ ದೊರೆತು ಅಂದ್ರೆ ಸಂಪೂರ್ಣವಾಗಿ ನೋಡಿ, 400 ವರ್ಷದ ಇತಿಹಾಸ ಇರತಕ್ಕಂಥ ಸಿಕ್ಕ ಧರ್ಮ, ಸಿಕ್ಕ ಧರ್ಮದಲ್ಲಿ ಒಬ್ಬ ಭಿಕ್ಷುಕ ಸಿಗೋದಿಲ್ಲ, ಒಬ್ಬ ಭಿಕ್ಷುಕ ಸಿಗೋದಿಲ್ಲ ಸಿಕ್ಕ ಧರ್ಮದಲ್ಲಿ. ಇಡೀ ಅಖಂಡ ಭಾರತದಲ್ಲಿ ಶ್ರೀಮಂತ ಧರ್ಮ ಅದು. ಅಂತಹ ಧರ್ಮಕ್ಕೆ ಕೇಂದ್ರ ಸರ್ಕಾರದ ಮಾನ್ಯತೆ ಸಿಕ್ಕಿದ ಮೇಲೆ ವರ್ಷಕ್ಕೆ 10,000 ಕೋಟಿ ಅನುದಾನ ಪಡೀತಾರೆ. ಇದು ಅಲ್ಪಸಂಖ್ಯಾತದ ಧರ್ಮ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಮ್ಮ ಮಠಾಧಿಪತಿಗಳಿಗೂ ಹೋಗ್ಬಿಟ್ಟಲ್ಲ. ನಾನು ವಿನಂತಿಸ್ಕೊಳ್ತೇನೆ, ಯಾರ ಧರ್ಮಗುರು ಬಸವಣ್ಣ ವಚನ ಸಾಯಿಸಿ ಧರ್ಮ ಗ್ರಂಥ ಅಂತ ಹೇಳ್ತಾರೆ ಆ ಸ್ವಾಮಿಗಳನ್ನು ಮಾನ್ಯ ಮಾಡಬೇಕು, ಆ ಸ್ವಾಮಿಗಳನ್ನು ಗೌರವಿಸಬೇಕು. ಬಸವಣ್ಣನವರಿಗೆ ಗೌರವ ಕೊಡಲಾರದೆ, ಧರ್ಮಗುರು ಬಸವಣ್ಣನ ಒಪ್ಪಲಾರದೆ, ವಚನ ಸಾಹಿತ್ಯ ಒಪ್ಪಲಾರದಂತ ಸ್ವಾಮಿಗಳ ಬೆನ್ನು ಹತ್ತಲಾರದೆ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಬಂದು ಮಾತೇ ಇಲ್ಲ. ಕೊಡುತ್ತಿರುವ ಮಠದ ಅಧಿಕಾರದಲ್ಲಿ ಪ್ರಭು ಪರಂಪರೆಯನ್ನು ಸುತ್ತಿದ್ದೀವಿ. ಪಟ್ಟಕ್ಕಾಗುವಾಗ ಜೋಳಿಗೆ ಬಿಟ್ಟರೆ ಬರ್ತಾರೆ, ಒಬ್ಬರು ಹೋಗ್ತಾರೆ. ಒಬ್ಬ ಬಸವಣ್ಣನಿಂದ 770 ಜನ, 770 ಜನ ಆದ್ಮೇಲೆ ಬಸವಣ್ಣ ಅಲ್ಲ. ಒಬ್ಬ ಬುದ್ಧನಿಂದ 2,000 ಜನ, 2,000 ಜನ ಆದ್ಮೇಲೆ ಬುದ್ಧ ಅಲ್ಲ. ಹಾಗೆ ಬಸವಣ್ಣನ ಸಿದ್ಧಾಂತ ಇದೆ, ವಚನ ಸಾಹಿತ್ಯ ಇದೆ, ಆ ವೈದಿಕ ಪರಂಪರೆ ಇದೆ. ನಮ್ಮ ಲಿಂಗಾಯತರ ಹಳೆ ತಲೆಯವರಿಗೆ ಸ್ವಲ್ಪ ನಿಮ್ಮಿಷ್ಟು ಒಳಗೆ ತಗೊಳ್ಳಿ, ಬದಲಾಗ್ತದೆ. ನಿಮ್ಮ ಭವಿಷ್ಯ ಮುಗಿದೋಗಿದೆ, ನಮ್ಮ ಭವಿಷ್ಯ ಮುಗಿದೋಗಿದೆ, ನಮ್ಮ ಭವಿಷ್ಯ ಮುಗಿದೋಗಿದೆ, ನಿಮ್ಮ ಭವಿಷ್ಯವೂ ಮುಗಿದೋಗಿದೆ. ಮುಂದೆ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯ ಇದೆ ಅಂತಕ್ಕಂಥದ್ದು ಅರಿಬೇಕು. ಮುಂದೆ ಮಕ್ಕಳ ಮತ್ತು ಮೊಮ್ಮಕ್ಕಳ ಭವಿಷ್ಯ ಇದೆ.
ಇವತ್ತು ನಮ್ಮ ಹುಡುಗರು 98% ತಗೊಂಡ್ರೆ ಕೆಲಸ ಸಿಗ್ತಾ ಇಲ್ಲ, 99% ತಗೊಂಡ್ರು ಸಿಗೋದಿಲ್ಲ. ಬಹಳ ಶಾಣ್ಯರವರು ಬ್ರಾಹ್ಮಣರು. 1947 ಅಲ್ಲಿ ಪ್ರಜಾಪ್ರಭುತ್ವ ಬಂತು, ಡೆಮಾಕ್ರಸಿ ಬಂತು, ಅಂಬೇಡ್ಕರ್ ಅವರ ಸಂವಿಧಾನ ಬಂತು. ಆ ಸಂದರ್ಭದಲ್ಲಿ ಬ್ರಾಹ್ಮಣರು ಬಹಳ ಚೆನ್ನಾಗಿ ದೇಶವನ್ನು ಆಳಿದ್ರು. ಯಾವಾಗ ಪ್ರಜಾಪ್ರಭುತ್ವ ಬಂತು ಊರು ಬಿಟ್ಟು ಹೊರಟೋಗಿ ಬಿಟ್ಟರು, ಎಲ್ಲ ಬ್ಯಾಂಕ್ಗಳಲ್ಲಿ ಸೇರ್ಕೊಂಡ್ರು, ಇನ್ಫೋಸಿಸ್ ಅಲ್ಲಿ ಸೇರ್ಕೊಂಡ್ರು, ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಸೇರ್ಕೊಂಡ್ಬಿಟ್ರು, ಶಾಣ್ಯರ ಜೀವನ ಮಾಡ್ಕೊಂಡು ಹೋಗ್ಬಿಟ್ರು. ಜಾತಿಯಿಂದ ಆಧಾರದಿಂದ ಹೋಗಿ ಒಳ್ಳೆ ಬುದ್ಧಿವಂತಿಕೆಯಿಂದ ಹಣನ ಬಳಸಿದ್ರು. ಲಿಂಗಾಯತನ ಹಿಂದೂ ಧರ್ಮ ಅಂತ ತೆಕ್ಕೆ ಒಳಗೆ ಇಟ್ಕೊಂಡು ನಿಮ್ಮನ್ನು ಆಳಿದ್ರು, ಓಟನ್ನು ತಗೊಂಡ್ರು, ಅಧಿಕಾರವನ್ನು ಬಳಸಿದ್ರು, ಲಿಂಗಾಯತನ ದುರ್ಬಳಕೆ ಮಾಡಿಕೊಂಡು ಹಿಂದೂ ಧರ್ಮದ ಕುದುರೆ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಅವರಿಗೆ ಸಪೋರ್ಟ್ ಕೊಡುವಂತಹ ರಾಜಕಾರಣಿ ಲಿಂಗಾಯತ ಎಮ್ಮೆಲ್ಯೆ. ವಿರುದ್ಧ ಇವತ್ತಲ್ಲ ನಾಳೆ ಹೋರಾಟ ಇದೆ. ನಾನಂತೂ ಹಿಂಗೆ ಮಾತಾಡೋದು, ನಾನು ಹಿಂಗೆ ಮಾತಾಡ್ತೀನಿ, ನಾನು ಹೀಗೆ ಮಾತಾಡ್ತೇನೆ, ನಾನು ದಿನ ಬಯಸ್ಕೊಳ್ತೀನಿ. ನಾನು ಇದು ರೆಡಿ ಮಾಡ್ಕೊಂಡ್ರೆ ನೋಡಿ ವಾಟ್ಸಪ್ ಕಾಕ ಬೈಸಿ. ಹೌದು ಸ್ವಾಮಿ, ಪೇಪರ್ ನಲ್ಲಿ ಬರೀತಾ ಇರ್ತಾರೆ, ಏನೇನು ಬರೀತಾ ಇರ್ತಾರೆ, ಯಾರ ತಲೆ ಕೆಡಿಸ್ಕೊಳ್ಬೇಡಿ, ಮನೆ ಬಿಡ್ರಿ, ಗಾಡಿ ಬಳಸ್ ತಗೊಳ್ಳಿ, 5ನೇ ತಾರೀಕು ಬನ್ನಿರಿ, ನಾಳೆ ಒಂದು ದಿವಸ ಎಲ್ಲರಿಗೂ ಬಿಡುವಲ್ಲ, ನಿಮ್ಮ ಕೈ ಹ್ಯಾಂಡ್ ಬಿಲ್ ಕೊಡ್ತೀವಿ, ಮನೆ ಮನೆಗೆ ಹೋಗ್ರಿ, ಎಚ್ಚರಿಸ್ರಿ, ಕರ್ಕೊಂಡು ಬನ್ನಿ, ಹಳ್ಳಿ ಹಳ್ಳಿಗೆ ಹೋಗ್ರಿ, ನಿಮ್ಮ ಬೀಗಗಳಿದ್ರೆ ಫೋನ್ ಮಾಡಿ, ನಿಮ್ಮ ಅಕ್ಕಪಕ್ಕದವರಿಗಿದ್ರೆ ಫೋನ್ ಮಾಡಿ. ಇಡೀ ಕರ್ನಾಟಕದೊಳಗಡೆ ಲಿಂಗಾಯತರು ಒಳ ಪಂಗಡಗಳೆಲ್ಲ ಹೊಡೆದು ಚೂರಾಗಿ ಕೆಲವು ಮಂಡಳಿಗೆ ದೊಡ್ಡ ದೊಡ್ಡ ಪಕ್ಷಗಳು ರೊಕ್ಕ ಕೊಟ್ಟು ಓಟ್ ಬ್ಯಾಂಕ್ ಮಾಡಿ ಏನೇನು ಅನ್ಯಾಯ ಮಾಡಿಬಿಟ್ಟು ಲಿಂಗಾಯತನ್ನ ಲಿಂಗಾಯತರು ಏನೇನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ತಾ ಹೋದ್ರೆ ಹಿಂಸೆಗೆ ಒಳಪಡ್ತೀವಿ, ನಾವು ಹಿಂಸೆಗೆ ಒಳಪಡ್ತೀವಿ. ನೋಡಿ ನಿಮಗೊಂದು ಮಾತನ್ನು ಹೇಳ್ತೇನೆ, ಈ ಕರ್ನಾಟಕವನ್ನು ಆಳಿರತಕ್ಕಂಥ ಅನೇಕ ಮುಖ್ಯಮಂತ್ರಿಗಳಿದ್ದಾರೆ, ಅನೇಕ ಮುಖ್ಯಮಂತ್ರಿಗಳಲ್ಲಿ ಕರ್ನಾಟಕದೊಳಗೆ ಬಸವ ಜಯಂತಿಗೆ ರಜವನ್ನ ಕೊಟ್ಟವರು ಬಸವ ಸಾಗರ ಅನ್ನತಕ್ಕಂಥ ಹೆಸರನ್ನು ಇಟ್ಟಿರ್ತಕ್ಕಂಥವ್ರು ರಾಮಕೃಷ್ಣ ಹೆಗಡೆ ಅವರು, ವಚನ ಸಾಹಿತ್ಯವನ್ನು ಪ್ರಿಂಟ್ ಮಾಡಿ ವಿವರಂಜನೆ ಮಾಡಿರ್ತಕ್ಕಂಥವ್ರು ವೀರಪ್ಪ ಮೊಯ್ಲಿಯವರು. ಅದಾದ ನಂತರ ಪುನಃ ಕರ್ನಾಟಕ ಸರ್ಕಾರದಲ್ಲಿ ಎಲ್ಲಾ ಕಡೆ ಬಸವ ಜಯಂತಿಯನ್ನು ಅಧಿಕೃತವಾಗಿ ಸರ್ಕಾರದ ಕಡೆಗೆ ತಂದು ಬಸವಣ್ಣನವರ ಭಾವಚಿತ್ರವನ್ನು ಇಟ್ಟು ಬಸವೇಶ್ವರ ವಿಶ್ವವಿದ್ಯಾಲಯಕ್ಕೆ ಹೆಸರನ್ನು ಇಟ್ಟು ಅಕ್ಕಮಹಾದೇವಿ ವಿಶ್ವವಿದ್ಯಾಲಯಕ್ಕೆ ಯೂನಿವರ್ಸಿಟಿಗೆ ಅಕ್ಕಮಹಾದೇವೇಶನ ಇಟ್ಟವರು ಎಲ್ಲ ಕರ್ನಾಟಕ ಮುಖ್ಯಮಂತ್ರಿಗಳಿದ್ದಾರೆ ಅನ್ನತಕ್ಕಂಥದ್ದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ನೀವೆಲ್ಲರೂ ಲಿಂಗಾಯತರು, ಸುಮ್ಮನೆ ಲಿಂಗಾಯತರು ಲಿಂಗಾಯತರು ಅಂತ ಓಟ್ ತಗೊಂಡು ಕುಂತವ್ರು ಬಹಳ ಜನ ಇದ್ದಾರೆ. ವೀರಪ್ಪ ಮೊಯ್ಲಿ ಕಾಲದಲ್ಲಿ ಇಡೀ ಸಂಪುಟ ಹೊರಗಡೆ ಬಂತು, ಗುಂಡೂರಾವ್ ಕಾಲದಲ್ಲಿ ಜಯಂತಿ ಬಂತು, ರಜಾ ಬಂತು, ಗೌರ್ಮೆಂಟ್ ಹಾಲಿಡೇ ಬಂತು. ನಾನು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಿಲ್ಲ, ನಾನು ಲಿಂಗಾಯತರಿಗೆ ಬಹಳ 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 ಕುಮಾರಸ್ವಾಮಿಗಳು 20 ತಿಂಗಳು 2 ವರ್ಷ ಅಧಿಕಾರ ಇದ್ದಾಗ ಬಸವ ಜಯಂತಿಯನ್ನು ನಾಡ ಬಸವ ಜಯಂತಿ ಅಂತೇಳಿ ವಿಧಾನಸೌಧದ ಮುಂದೆ ಹೊರಗಡೆ ಹಾಕಿ ಮೊಟ್ಟ ಮೊದಲಿಗೆ ಜೆಎಚ್ ಪಟೇಲ್ ಅವರು ಒಬ್ಬರೇ 50 ಲಕ್ಷ ರೂಪಾಯಿ ಕೊಡುವುದರ ಮುಖಾಂತರ ಅಭಿವೃದ್ಧಿ ಮಾಡಿದ್ರು. ನಂತರ ಬಸವ ಕಲ್ಯಾಣಕ ಅಭಿವೃದ್ಧಿಗೆ ಹಣವನ್ನು ಕೊಟ್ಟವರು ಧರ್ಮಸಿಂಗ್. ಯಾಕೆಂತ ಹೇಳಿದ್ರೆ ಇದೆಲ್ಲ ಬಹಳ ದೊಡ್ಡ ಇತಿಹಾಸ ಇದೆ, ಗೊತ್ತಿಲ್ಲದಂತೆ ಏನೇನೋ ಮಾತನಾಡಿಬಿಡ್ತೀವಿ ನಾವು. ನೀವು ಕೇಳ್ಬೋದು ಏನ್ರಿ ನೀವು ಎಲೆಕ್ಷನ್ ಮುಂದೆ ನಿಲ್ಲವರ ಅಂತ, ನಾವು ನಿಲ್ಲವರಲ್ಲ ಅಂತ ನಿಂತವರೇ ನಾವು ನಿಲ್ಲವರಲ್ಲ, ನೀವು ನಿಂತಿರೋ ಆಶೀರ್ವಾದ ಮಾಡ್ಲಿಕ್ಕೆ ಬಂದವ್ರನ್ನ. ನಾನು ಒಬ್ಬ ಪ್ರಜೆನೇ, ಗೊತ್ತಿಂತ ಸ್ವಾಮೀಜಿ ಸ್ವಾಮಿಗಳಿಗೆ ಮಾತಾಡಬಾರ್ದು ಅಂತ ಒಪ್ಪಬೇಡ್ರಿ, ನಾಳೆಲ್ಲ ತಪ್ಪು ಮಾಡಿ ನಮ್ಮನ್ನು ಜೈಲಾಗ ಬಿಡ್ತದೆ. ಅಲ್ಲಿ ದೇಶ ಕಾನೂನು ಕಾನೂನು ಎಲ್ಲರಿಗೂ, ಕಾನೂನು ಕಾನೂನೇ ಜಗತ್ತಿನಲ್ಲಿ ಎಲ್ಲರಿಗೂ. ಇದನ್ನು ಗಮನ ಇಟ್ಕೊಳ್ಳಿ ನೀವು, ಲಿಂಗಾಯತರಿಗೆ ಒಂದು ಭವಿಷ್ಯ ಬಂದದ, ಲಿಂಗಾಯತರಿಗೆ ಒಂದು ಆತ್ಮ ಧೈರ್ಯ ಬಂದದ, ಲಿಂಗಾಯತರು ಈ ಸಮಾಜದಲ್ಲಿ ತಲೆ ಎತ್ತಿ ಬಾಳುವಂತ ಇತಿಹಾಸ ಬಂದದ, ಲಿಂಗಾಯತರಿಗೆ ಒಂದು ಕಿರೀಟ ಬಂದದ, ಕಿರೀಟ ಬಂದದ. ಈ ಹೋರಾಟದಲ್ಲಿ ನೀವೆಲ್ಲರೂ ಹೊರಗೊಳ್ಳಬೇಕು. ಅವರೊಬ್ಬರು ಹೇಳಿದ್ರು, ಇವರೊಬ್ಬರು ಹೇಳಿದ್ರು, ಆ ಸ್ವಾಮಿಗಳು ಬಂದು ಯಾವ ಸ್ವಾಮಿಗಳನ್ನು ನೀವು ಗಮನದಲ್ಲಿ ಇಟ್ಕೋಬೇಡಿ. ಬಸವಣ್ಣ ವಚನ ಸಾರ, ಬಸವಣ್ಣ ಎರಡೇ, ಇವೆರಡನ್ನ ಇಟ್ಕೊಂಡು ಹೊರಡಿ, ಈ ಸಮಾಜ ಗಟ್ಟಿಗೊಳ್ಳುತ್ತದೆ, ಈ ಸಮಾಜಕ್ಕೆ ಉಜ್ವಲ ಭವಿಷ್ಯ ಇದೆ, ಈ ಸಮಾಜದ ಒಳಗಡೆ ಕೆಲಸ ಕಾರ್ಯಗಳಾಗುತ್ತದೆ. ಇವತ್ತು ವಿನಯ ಕುಲಕರ್ಣಿ ಅವರು ಹೊರಟ್ಟಿಯವರು 7 ವರ್ಷಕ್ಕೆ ಇದ್ದಾರೆ, ಏನು ಅವ್ರಿಗೆ ಏನು ಅಧಿಕಾರ, ವಿನಯ ಕುಲಕರ್ಣಿಗೆ ಅಧಿಕಾರ, ಎದಕ್ಕಾಗಿ ಅವರು ಇದು ಹೋರಾಟ ಮಾಡ್ತಾರೆ, ಈ ಧರ್ಮದ ಒಂದು ಮಾನ್ಯತೆಗಾಗಿ ಹೋರಾಟ ಮಾಡ್ತಿದ್ದಾರೆ.
ಈ ದೃಷ್ಟಿಕೋನವನ್ನು ಇಟ್ಟುಕೊಂಡು ನೀವೆಲ್ಲರೂ ಗಮನದಲ್ಲಿ ಇಟ್ಟುಕೊಂಡು ಎಲ್ಲ 5ನೇ ತಾರೀಕಿನ ದಿವಸ ಹೆಚ್ಚಿನ ರೀತಿಯಲ್ಲಿ ಬರಬೇಕು. ಬರುವಾಗ ಚಲೋ, ಎಲ್ಲ ಕಡೆ ಮಜ್ಜಿಗೆ ಇದೆ, ನೀರಿದೆ, ಪ್ರಸಾದ ಇದೆ, ಎಲ್ಲರೂ ಬರುವಾಗ ನಿಮ್ಮ ತಲೆಮೇಲೆ ಕೊಟ್ಟಿಗೆ ಚೆನ್ನಾಗಿ ನೀರು ಇಟ್ಕೊಡ್ರಿ. ಒಂದು ಸ್ಪಾಟ್ನಲ್ಲಿ ಅಲ್ಲಿ ಬಿಸಿಲಾಯಿತು, ಕುತ್ಕೊಳಕ್ಕಿಲ್ಲ ಅಂತ ಉಳ್ಕೊಬೇಡ್ರಿ. ನಮಗಾಗಿ ಶರಣರು ಪ್ರಾಣ ಕೊಟ್ಟಿದ್ದಾರೆ, ನಮಗಾಗಿ ಶರಣರು ರಕ್ತವನ್ನು ಕೊಟ್ಟಿದ್ದಾರೆ, ನಮಗಾಗಿ ಶರಣರು ಆನೆ ಕಾಲಿನಲ್ಲಿ ಕಟ್ಟಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ನಾವು ಒಂದು ದಿವಸ ಬಿಸಿಲಿಗೆ ನಿಂತು ನಮ್ಮ ಆ ತ್ಯಾಗದ ಬಲಿದಾನಕ್ಕೆ ನಮ್ಮ ಸಮಯವನ್ನು ಕೊಡುವುದೇ ನಮ್ಮೆಲ್ಲರ ಆದ್ಯ ಕರ್ತವ್ಯ ಕರ್ತವ್ಯ ನಮ್ಮ ಕರ್ತವ್ಯ. ಇಸ್ಲಾಂ ಧರ್ಮದಲ್ಲಿ ಬೆಟ್ಟ ಹಾಕುವುದರ ಮೇಲೆ ಬಿಸಿಲು, ಕೆಳಗೆ ಬಿಸಿಲು, ನಮಾಜು ನಿಂತಿರ್ತಾರೆ. ಸಿಖ್ ಧರ್ಮದಲ್ಲಿ ಯಾವ ರೀತಿಯಲ್ಲಿ ನಡೆಯಲ್ಲ, ದುನಿಯಾಕ್ಕೆ ಲಾಭವಾದ, ದುನಿಯಾಕ್ಕೆ ಸಲಾಮತ್ತಾದ, ದುನಿಯಾಕ್ಕೆ ಜುಚ್ಚುತ್ತಾರ. ಬೌದ್ಧ ಧರ್ಮದಲ್ಲಿ ಯಾವ ರೀತಿಯಲ್ಲಿ ಇದ್ದಾರೆ, ಶಂಕರ ಮತ್ತು ರಾಮಾನುಜಾಚಾರ್ಯರ ಮತ ಬಂಧದವರು ಯಾವ ರೀತಿಯಲ್ಲಿ ಸಮಾಜವನ್ನು ಕಟ್ಟಿದ್ದಾರೆ, ಹಾಗೆ ಲಿಂಗಾಯತರು ನಾವೆಲ್ಲರೂ ಒಂದಾಗಬೇಕಾಗಿದೆ. ಒಳ ಪಂಗಡದಲ್ಲಾದರೂ ಒಂದಾಗಬೇಕಾಗಿದೆ. ಅಂಗದ ಮೇಲೆ ಲಿಂಗ ಇದ್ದವರ ಸಂಗಮನಾಥನೆ ಅನ್ನತಕ್ಕಂಥ ವ್ಯವಸ್ಥೆಗೆ ನಾವು ಬಂದು ನಿಂತುಕೊಳ್ಬೇಕಾಗಿದೆ. ಇಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಭಾವೈಕ್ಯತೆಯ ಧರ್ಮ ಒಂದೇ ಇದೆ ಅನ್ನತಕ್ಕಂಥದ್ದನ್ನು ಲಿಂಗಾಯತರು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ವಿಷಯದಲ್ಲಿ ನಾವೆಲ್ಲರೂ ಒಂದು ಕಡೆಯಿಂದ ಸಾರಾಸರಕ್ಕಾಗಿ ಹೊರಟು ಬಿಡೋಣ. ತಲೆ ಕೆಡಿಸಿಕೊಳ್ಳಕ್ಕೆ ಹೋಗ್ಬೇಡ್ರಿ. ನಾವು ಯಾರು ಬಹಳ ಜನ ಏನೇನಂತಾರೆ, ಮನೆಯೊಳಗೆ ದೇವ್ ತೆಗೀರಿ ಅಂತಾರಂತ, ಕುಂಕುಮ ತೆಗೀರಿ ಅಂತಾರಂತ, ಬಳೆ ತೆಗೀರಿ ಅಂತಾರಂತ, ಹೂ ತೆಗೀರಿ ಅಂತಾರಂತ, ಮನೆ ಆಡಿರ್ತಾರೆ. ಅಯ್ಯೋ 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 ತಮ್ಮ, ಇಂಥ ಕೂಟಾಟಿಕೆ ನಾಟಕಗಳೆಲ್ಲ ಬೀಳಿ ಅಂತ ಅವ್ರು ಮಾತು ಕೇಳಕ್ ಹೋಗ್ಬೇಡ್ರಿ. ನಿಮ್ಮ ಮಕ್ಕಳ ಭವಿಷ್ಯ ಇರೋದನ್ನ ಬಹಳ ಚೆನ್ನಾಗಿ ಕಿವಿಯೊಳಗೆ ಇಟ್ಕೊಂಡ್ರಿ. ಇದನ್ನ ಇಂಥ ಟೆಕ್ನಿಕಲ್ ಬಹಳ ಮಾಡ್ತಾ ಇದ್ದಾರೆ, ಇಂಥ ಟೆಕ್ನಿಕಲ್ ಮಾತುಗಳು ಬಹಳ ಆಗ್ತಾ ಇದ್ದಾರೆ. ಯಾವುದಾದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ಒಂದೇ ಒಂದು ನಮಗೆ ಮಾನ್ಯತೆ ಬೇಕು. ಇಷ್ಟೇ ನಮ್ಮ ಭ್ರಮದ ಈ ಮಾನ್ಯತೆಗೆ ನಾವು ನೀವೆಲ್ಲರೂ ಸೇರುವುದು, ಜಯಕೋಶವನ ಮಾಡುವುದು, ನಾವು ನೀವೆಲ್ಲರೂ ಕೂಡುವುದು ಅಂತಕ್ಕಂಥ ಮಾತನ್ನು ಹೇಳ್ತಾ, ನೀವೆಲ್ಲರೂ ಗಾಡಿಗಳನ್ನು ತೆಗೆದುಕೊಂಡು ಬರೋದಕ್ಕಿಂತ ಆದಷ್ಟು ಬೇಗ ಅಲ್ಲಿ ರಶ್ ಮಾಡೋದಕ್ಕಿಂತ ಆದಷ್ಟು ಇಲ್ಲಿಂದ ಇಲ್ಲಿ ವಾಕಿಂಗೇ ಬಂದು ಇರೋರು ವಾಕಿಂಗ್ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲೆಲ್ಲ ಇರೋ ಅಲ್ಲಿ ಗಾಡಿ ಮಾಡ್ಕೊಂಡು ತೊಂದರೆ ಆಗ್ಬಾರ್ದು. ಲೋಕಲಲ್ಲಿ ಇರೋರು ಆದಷ್ಟು ಲೋಕಲಲ್ಲಿ ಇರೋದ್ರೆ ವಾಕಿಂಗ್ ಮುಖಾಂತರ ಬಂದುಬಿಟ್ರೆ ಭಾಳ ಅನುಕೂಲ ಆಗ್ತದೆ. ನಿಮ್ಗೆಲ್ಲರಿಗೂ ಸಹಿತ ಟೊಕ್ಕೆ ಕೊಡ್ತಾರೆ, ಧ್ವಜಗಳನ್ನು ಕೊಡ್ತಾರೆ, ಕುತ್ಕೊಳ್ಳೋಕೆ ಒಳ್ಳೆ ಮ್ಯಾಟ್ ಹಾಕಿದ್ದಾರೆ, ಒಳ್ಳೆ ಮೈಕ್ ಇರ್ತದೆ, ವಚನ ಗಾಯನ ಇರ್ತದೆ, ಅನೇಕ ಜನ ಪೂಜ್ಯರ ಆಶೀರ್ವಚನ ಇರ್ತದೆ, ಎಲ್ಲ ವಿಚಾರಧಾರೆಗಳಿರ್ತದೆ. ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ತೆನೆ ಕೂಡಿದ್ರೆ ರಾಶಿ ಎನ್ನುವಂತೆ ನಾವೆಲ್ಲರೂ ಸಹ ಲಿಂಗಾಯತ ಧರ್ಮದ ಪೇರೆಯೋಣ. ನಾವೆಲ್ಲ 5ನೇ ತಾರೀಕಿನ ದಿವಸ ಬರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಂದ್ಸಲ ಜೈಗೋಣ.